ದಿನ ಎರಡರಂದು ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಶಿಲ್ಪಾ. ಪೊಲೀಸರು ಮತ್ತು ಪ್ರತಿಭಟನೆಕಾರರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ. ಯಾಕಂದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗರ್ಭಿಣಿ ಸಾವನ್ನಪ್ಪಿದ್ದು ಗರ್ಭಿಣಿಯ ಮೃತದೇಹವನ್ನ ಬೆನ್ಲಾಕ್ ಹಾಸ್ಪಿಟಲ್ಗೆ ರವಾನೆ ಮಾಡಬೇಕಾಗಿದೆ. ಆದ್ರೆ ಗರ್ಭಿಣಿಯ ಶವವನ್ನ ತಡೆದು ಸಂಬಂಧಿಕರು ಅವರ ಪತಿ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನ ಎಜೆ ಆಸ್ಪತ್ರೆಗೆ ಈಗ ಮುತ್ತಿಗೆಯನ್ನ ಹಾಕಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಅಲ್ಲಿ ಭಾರಿ ಮಳೆ ಒಂದು ಕಡೆ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆದ್ರೂ ಕೂಡ ರಣರಂಗವಾಗಿದೆ ಮಂಗಳೂರಿನ ಎಜೆ ಆಸ್ಪತ್ರೆ. ಮೃತದೇಹ ಆಸ್ಪತ್ರೆಯಿಂದ ಸಾಗಿಸೋದಿಕ್ಕೆ ಬಿಡದೆ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರ. ಕುಟುಂಬಸ್ಥರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ. ಮಂಗಳೂರಿನಾದ್ಯಂತ ಧಾರಾಕಾರ ಮಳೆ ಬರ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ಜುಲೈ 2ನೇ ತಾರೀಕು ಎಜೆ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಗರ್ಭಿಣಿಯನ್ನ ಕರೆದುಕೊಂಡು ಹೋಗಿ, ಅದಾದ ನಂತರ ಸಿಸರಿನ್ ಮಾಡಬೇಕು, ಸಿಸರಿನ್ ಮಾಡಿ ಮಗು ನಾವು ಹೊರ ತೆಗಿಬೇಕಾಗತ್ತೆ ಅಂತ ವೈದ್ಯರು ಹೇಳಿರ್ತಾರೆ, ಅಲ್ಲಿನ ವೈದ್ಯ ವೀಣಾ. ಆದ್ರೆ ಹೋಗಿ ಅಡ್ಮಿಟ್ ಮಾಡಿ ಆಕೆಗೆ ಸಿಸರಿನ್ ಮಾಡುವಂತಹ ಸಂದರ್ಭದಲ್ಲಿ ವೈದ್ಯ ವೀಣಾ ಅವರು ಬರೋದಿಲ್ಲ. ಭಾನುವಾರ ಆದ ಕಾರಣ, ಭಾನುವಾರ ಇದೆ, ನನಗೆ ರಜೆ ಇದೆ, ಸೊ ನಾನು ಬರಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಆಕೆ ಬಹಳಷ್ಟು ಹೊಟ್ಟೆ ನೋವಿನಿಂದ ನರಳಾಟವನ್ನ ನಡೆಸ್ತಾ ಇರ್ತಾರೆ. ಶಿಲ್ಪಾ ಎಂಬ ಗರ್ಭಿಣಿ 36 ವರ್ಷ ಶಿಲ್ಪಾ ಆಚಾರ್ಗೆ ಕುಕ್ಕೇಡಿ ಅವರು ಅವರು ಈಗಾಗಲೇ ಮೃತಪಟ್ಟಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಹೇಳ್ತಾ ಇರೋದು. ವೀಣಾ ಅವ್ರಿಗೆ ಕರೆ ಮಾಡ್ತಾರೆ, ಗರ್ಭಿಣಿಗೆ ಸಾಕಷ್ಟು ಹೊಟ್ಟೆ ನೋವು ಬರ್ತಾ ಇದೆ, ಬಂದು ಸಿಸರಿನ್ ಮಾಡಿ ಅಂತ ಹೇಳಿದಾಗ ಅವ್ರು ನಿರ್ಲಕ್ಷ್ಯವನ್ನು ವ್ಯಕ್ತಪಡಿಸ್ತಾರೆ. ರಜೆ ಇರೋದ್ರಿಂದ ನಾನು ಬರಕ್ಕಾಗಲ್ಲ, ನಾಳೆ ಬರ್ತೀನಿ, ನಾಳೆ ಬಂದು ನಾನು ಸಿಸರಿನ್ನ ಮಾಡ್ತೀನಿ ಅಂತ. ಆದ್ರೆ ಈ ರೀತಿ ಸಂದರ್ಭದಲ್ಲಿ ಯಾಕೆ ಲೇಟ್ ಮಾಡಿದ್ರು ಅಂತ. ಅದಾದ ನಂತರ ಬೇರೆ ವೈದ್ಯರು ಸಿಸರಿನ್ ಅನ್ನ ಮಾಡ್ತಾರೆ, ಸಿಸರಿನ್ ಆದ್ಮೇಲೆ ಗರ್ಭಕೋಶವನ್ನ ತೆಗಿಬೇಕಂತಾರೆ, ಅದಾದ ನಂತರ ಬ್ರೈನಿಗ್ ಡ್ಯಾಮೇಜ್ ಆಗಿದೆ ಅಂತಾರೆ. ಅಂದ್ರೆ ಎಲ್ಲಿಂದನೋ ಎಲ್ಲಿಗೋ ಲಿಂಕ್ ಕೊಟ್ಟು ಆಕೆಗೆ ಬೇರೆಯದ್ದೇ ರೀತಿಯ ಚಿಕಿತ್ಸೆಯನ್ನ ನೀಡಿದ್ದಾರೆ. ಹಾಗಾಗಿ ಈಗ ಮಗು ಸೇಫ್ ಆಗಿದೆ, ಹೆಣ್ಮಗು ಈಗ ಹುಟ್ಟಿರೋದು ಶಿಲ್ಪಾ ಅವ್ರಿಗೆ, ಆದ್ರೆ ಮಗು ಸೇಫ್ ಆಗಿದೆ. ತಾಯಿ ಶಿಲ್ಪಾ ಈಗ ಮೃತಪಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಾವಿಗೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ. ಅವತ್ತು ವೀಣಾ ಅವರು ಭಾನುವಾರ ಅಂತ ನೆಪವನ್ನ ಹೊಡೆದೆ ಹಾಸ್ಪಿಟಲ್ಗೆ ಬಂದು ಆಪರೇಷನ್ ಮಾಡಿದಿದ್ರೆ ಇವತ್ತು ಶಿಲ್ಪಾ ಆಚಾರ್ ಬದುಕ್ತಾ ಇದ್ರು. ಆದ್ರೆ ಅವರ ನಿರ್ಲಕ್ಷ್ಯತನದಿಂದ, ಯಾಕಂದ್ರೆ 2ನೇ ತಾರೀಕು ನಾವು ಅಡ್ಮಿಟ್ ಮಾಡಿಕೊಂಡು ಒಂದಷ್ಟು ದಿನ ಹಾಸ್ಪಿಟಲ್ನಲ್ಲೇ ಇದ್ದೀವಿ, ಆದ್ರೂ ಕೂಡ ಕೇರ್ ಮಾಡಲಿಲ್ಲ, ಕೇರ್ಲೆಸ್ ಮಾಡಿದ್ರು. ಸೊ ಹಂಗಾಗಿ ಈ ಕೂಡಲೇ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಬೇಕು ಅಂತ ಸಾಕಷ್ಟು ರಣಾಂಗಣವನ್ನ ಮಾಡಿದ್ದಾರೆ ಇವತ್ತು ಎಜೆ ಹಾಸ್ಪಿಟಲ್ನಲ್ಲಿ. ಅಧಿಕಾರ